ಇಲ್ಲ ಈಗ ಅವರು ಮೊದಲು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಮೋರ್ ಆರ್ ಲೆಸ್ ತೀರ್ಮಾನ ಮಾಡಿದರು. ಅಲ್ಲಿ ಜನ ಎಲ್ಲ ಬಂದು, ಅಲ್ಲಿ ಮುಖಂಡರುಗಳೆಲ್ಲ ಬಂದು, ನಮ್ಮ ಕೋಲಾರದಲ್ಲಿ ಸ್ಪರ್ಧೆ ಮಾಡಿ ನೀವು, ಬಾದಾಮಿ ಭಾಳ ದೂರ ಆಗ್ತದೆ ಹಾಗೆ ಅಂತೇಳಿ ಅವರಿಗೆ ಒತ್ತಾಯ ಮಾಡಿ ಕರ್ಕೊಂಡೋಗಿ ಅಲ್ಲಿ ಒಂದು ರೀತಿಯಲ್ಲಿ ಕಮಿಟ್ಮೆಂಟ್ ಮಾಡಿಸಿದರು. ಆನಂತರ ಅವರು ಅದನ್ನು ಒಪ್ಪಿಕೊಂಡು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂಥೇಳಿ ಮೋರ್ ಆರ್ ಲೆಸ್ ತೀರ್ಮಾನ ಮಾಡಿಕೊಂಡಿದ್ದರು. ತದನಂತರ ಅವರಿಗೆ ಬೇರೆ ಏನು ಅಭಿಪ್ರಾಯಗಳು ಬಂತು, ಅವರು ವರುಣದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂಥೇಳಿ ವರುಣದಲ್ಲಿ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಈಗ ಕೋಲಾರದವರು ನೀವು ಮೊದಲು ಆ ರೀತಿ ಹೇಳಿ ಈಗ ನಿಲ್ಲೋದಿಲ್ಲ ಹಾಗೆ ಅನ್ನೋದು ಬೇಡ, ನೀವು ನಮ್ಮೂರಲ್ಲಿ ನಿಂತ್ಕೊಳ್ಳಿ, ಎರಡು ಕಡೆ ನಿಂತ್ಕೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು, ನಾನು ಹೈಕಮಾಂಡಿಗೆ ಬಿಡ್ತೇನೆ, ನನಗೆ ಎರಡು ಕಡೆ ಸ್ಪರ್ಧೆ ಮಾಡೋದಕ್ಕೂ ತಯಾರಿದ್ದೀನಿ, ಆದರೆ ನನಗೆ ತೀರ್ಮಾನ ಹೈಕಮಾಂಡಿಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ನಮ್ಮಲ್ಲಿ ಸೆಂಟ್ರಲ್ ವರ್ಕಿಂಗ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿದು ಸಭೆ ಇದೆ, ಅದರಲ್ಲಿ ತೀರ್ಮಾನ ಮಾಡ್ತಾರೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಈಸ್ ದಿ ಫೈನಲ್ ಅಥಾರಿಟಿ ಇದರ ಈ ವಿಷಯದಲ್ಲಿ, ಟಿಕೆಟ್ಗಳನ್ನು ಕೊಡೋದರಲ್ಲಿ. ಹಾಗಾಗಿ ಹೈಕಮಾಂಡು ಸೆಂಟ್ರಲ್ ವರ್ಕಿಂಗ್ ಕಮಿಟಿನಲ್ಲಿ ಏನು ತೀರ್ಮಾನ ಆಗುತ್ತೆ ಅದರತ್ತೆ ನಡ್ಕೊಳ್ತಾರೆ. ಒಂದು ವೇಳೆ ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ಎರಡೂ ಕಡೆ ಸ್ಪರ್ಧೆ ಮಾಡ್ತಾರೆ.